चिल्ड्रंस गुड मॉर्निंग हाउ आर यू आई एम फाइन वेलकम टू माय क्लास ओके नाविवत्तु क्लास स्टार्ट मुंचे ओंदु एरडु कबीरन दोहेगळन्न हेळोण कलियोण अनंतर इवत्तिन क्लास स्टार्ट मोडोण ओके आर ऑफ यू रेडी ओके ಶಿಷ್ಯನೆಂದರೆ ಇಂತಿರಬೇಕು ಎಲ್ಲವನ್ನರ್ಪಿಸಬೇಕು ಗುರುವೆಂದರೆ ಇಂತಿರಬೇಕು ಗುರುವೆಂದರೆ ಇಂತಿರಬೇಕು ಎಲ್ಲವ ಬಿಡಬೇಕು ಕಬೀರ ಎಲ್ಲವ ಬಿಡಬೇಕು ಗುರುವನು ಕೇವಲ ಮಾನವನೆಂದು ತಿಳಿಯುವವನೇ ಅಂದ ಮಹಾದುಃಖ ಅವ ಸಂಸಾರದಲ್ಲಿ ಮಹಾದುಃಖ ಅವ ಸಂಸಾರದಲ್ಲಿ ಮುಂದೆಯ ಮನ ಬಂದ ಕಬೀರ ಮುಂದೆಯ ಮನ ಬಂದ ಶಿಷ್ಯನೆಂದರೆ ಇಂತಿರಬೇಕು ಎಲ್ಲವನ್ನರ್ಪಿಸಬೇಕು ಗುರುವೆಂದರೆ ಇಂತಿರಬೇಕು ಗುರುವೆಂದರೆ ಎಲ್ಲವ ಬಿಡಬೇಕು ಕಬೀರ ಎಲ್ಲವ ಬಿಡಬೇಕು ಗುರುವನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ ಮಹಾದುಃಖ ಅವ ಸಂಸಾರದಲ್ಲಿ ಮಹಾದುಃಖ ಅವ ಸಂಸಾರದಲ್ಲಿ ಮುಂದೆಯ ಮನ ಬಂದ ಕಬೀರ ಮುಂದೆಯ ಮನ ಬಂದ ಓಕೆ ಚಿಲ್ಡ್ರನ್ಸ್ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾವು ಹೇಳಿಕೊಡುವಂತಹ ಶಿಶುಗೀತೆಗಳನ್ನು ದೋಹೆಗಳನ್ನು ಕತೆಗಳನ್ನು ನೀವು ಅದನ್ನು ಕಲ್ತು ಬಿಟ್ಟು ನಮಗೆ ಹೇಳಿ ವಾಟ್ಸಪ್ಪಲ್ಲಿ ಹಾಕಿ ಅಂತ ಆ ಕೆಲಸ ಯಾರೂ ಮಾಡ್ತಾ ಇಲ್ಲ ನೀವು ಕಲ್ತಿದ್ದೀರಾ ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ನಾವು ಹೇಳಿಕೊಡ್ತಾ ಇರುವಂತಹ ಕಥೆಯನ್ನು ಶಿಶುಗೀತೆಗಳನ್ನು ರೈಮ್ಸನ್ನು ಹಾಗೂ ಕಬೀರ ದೋಹೆ ಶ್ಲೋಕ ಅಮೃತ ಬಿಂದು ಇವನ್ನೆಲ್ಲ ಹೇಳಬೇಕು ಹೇಳಿಬಿಟ್ಟು ನಮಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು ಓಕೆ ರೆಡಿ ನಾವು ನಂಬರ್ಸಲ್ಲಿ 101 to 140 ಇಲ್ಲಿ ತನಕ ಕಲ್ತಿದ್ವಿ ಅಲ್ವಾ ಇಲ್ಲಿ ತನಕ ನಾವು 101 to 140 ತನಕ ಕಲ್ತಿದ್ವಿ ಇವತ್ತಿನ ಕ್ಲಾಸಲ್ಲಿ 141 to 150 ನಂಬರ್ಸನ್ನು ಹೇಳ್ತಾ ಹೇಗೆ ಬರೆಯೋದು ಅನ್ನೋದನ್ನು ಕಲಿಯೋಣ ಓಕೆ ರೆಡಿ ನೋಡಿ ನಿಮ್ಮ ಬುಕ್ಕಲ್ಲಿ ಆಲ್ರೆಡಿ ಗೆರೆ ಇರುತ್ತೆ ಅಲ್ವಾ ಪುಟ ನಿಮ್ಮ ಬುಕ್ಕಲ್ಲಿ ಆಲ್ರೆಡಿ ಗೆರೆ ಇರುತ್ತೆ ನೀವು ಮೇಲಿಂದ ಕೆಳಗೆ ತನಕ ಈ ರೀತಿ ಉದ್ದವಾದ ಒಂದು ಗೆರೆಯನ್ನು ಸ್ಕೇಲ್ಗೆ ಹಾಕ್ಕೊಂಡು ಬರೀಬೇಕು ಓಕೆ ರೆಡಿ 141 ನೀವು ಹೇಳ್ತಾ ಹೇಳ್ತಾ ಬರೀಬೇಕು ಹೇಳ್ತಾ ಹೇಳ್ತಾ ಬರೆದ್ರೆ ನಾವು ಏನು ಬರೀತಾ ಇದ್ದೀವಿ ಅನ್ನೋದು ನಮಗೆ ನಂಬರ್ ಕೂಡ ನೆನಪಲ್ಲಿರುತ್ತೆ ಹೇಳೋಕ್ಕೂ ಕೂಡ ಬೇಗ ಬರುತ್ತೆ ಅಲ್ವಾ 142 ನೀವು ಮೊದಲು ಅಕ್ಷರ ನಂಬರ್ಸನ್ನು ಒಂದೊಂದೇ ಹೇಳ್ತಾ ಬರೀಬೇಕು ಹೇಳ್ತಾ ಹೇಳ್ತಾ ಒಂದೊಂದೇ ನಂಬರ್ಸನ್ನು ಬರೆದು ನಂತರ ಕೂಡಿಸಿ ಹೇಗೆ ಹೇಳೋದು ಅನ್ನೋದನ್ನು ಅಭ್ಯಾಸ ಮಾಡಬೇಕು ನೀವಿದನ್ನು ಡೈಲಿ ಸಂಜೆ ಹೋಮ್ವರ್ಕು ನಾವು ನಿಮಗೆ ಕೊಡ್ತೀವಿ ಬಟ್ ಆದ್ರೂ ನೀವು ಮರಿದೇನೆ ಒಂದು ಎಕ್ಸ್ಟ್ರಾ ಬುಕ್ಕಲ್ಲಿ ಅದನ್ನು ಬರೀಬೇಕು ಮತ್ತು ಓದಬೇಕು ಅಲ್ವಾ ವೆರಿ ಗುಡ್ 143
3 1 4 4 1 44 ನೀವು 1 double 4 ಈ ತರ ಹೇಳಬಾರದು ಯಾಕೆಂದ್ರೆ ನಿಮ್ಮನ್ನ ಲರ್ನಿಂಗ್ ಕಲಿತಾ ಇದ್ದೀರಾ ಕಲಿತಾದ್ಮೇಲೆ ಬೇಕಿದ್ರೆ ಆ ತರ ಹೇಳಬಹುದು ಅಂದ್ರೆ ನಿಮ್ಮನ್ನ ಲರ್ನರ್ ಕಲಿತಾ ಇರೋದ್ರಿಂದ ನೀವು ಒಂದೊಂದೇ ಅಕ್ಷರಗಳನ್ನ ಒಂದೊಂದೇ ನಂಬರ್ಸ್ ಅನ್ನ ಬಿಡಿಸಿ ಬಿಡಿಸಿ ಹೇಳಬೇಕು ಆಮೇಲೆ ಅದನ್ನ ಕೂಡಿಸ್ಬಿಟ್ಟು ಅದಕ್ಕೆ ಏನು ಹೇಳ್ತಾರೆ ಅನ್ನೋದನ್ನ ಹೇಳಬೇಕು ಅಲ್ವಾ 1 4 5 145 145 145 145 ಓಕೆ 146 146 ಈ ರೀತಿ ನಿಮ್ಮ ಬುಕ್ಕಲ್ಲಿ ಎರಡು ಅಥವಾ ಮೂರು ನಾಲ್ಕು ಲೈನ್ ಕೂಡ ಹಾಕಿ ಬರಿಬೋದು ಯಾಕೆಂದರೆ ನಿಮಗೆ ಸಿಂಗಲ್ ಲೈನ್ ನೋಟ್ ಬುಕ್ಕಲ್ಲಿ ಬರೋಕ್ಕೆ ಹೇಳ್ತಾ ಇದ್ದೀನಲ್ವಾ ಹಾಗಾಗಿ ನೀವು ಇದನ್ನು ಸಿಂಗಲ್ ಲೈನ್ ಅಲ್ಲಿ ಬರೆದಾಗ ನಿಮಗೆ ಬಾಕ್ಸಲ್ಲಿ ಬರೆದ್ರೆ ಒಂದೊಂದು ಬಾಕ್ಸಲ್ಲಿ ಒಂದು ಅಕ್ಷರಗಳು ಒಂದೊಂದು ನಂಬರ್ಸ್ ಬರ್ತವೆ ಸಿಂಗಲ್ ಲೈನಲ್ಲಿ ಬರೆದ್ರೆ ನೀವೆಲ್ಲೋ ಮಧ್ಯ ಜಾಗ ಬಿಡದೆ ಹಾಗೆ ಕಂಟಿನ್ಯೂಸ್ ಆಗಿ ಬರಿಬೋದು 1 4 7 147 1 ನೋಡಿ ಬಾಯಲ್ಲಿ ಹೇಳ್ತಾ ಹೇಳ್ತಾ ಬರಿಬೇಕು 147 148 148 148 148 149 149 149 149 150 150 150 150 150 ಓಕೆ ಹೇಳ್ತಾ ಹೇಳ್ತಾ ಬರೀರಿ ಮತ್ತೊಮ್ಮೆ ನಾನು ಈ ಸೈಡಲ್ಲಿ ಬರೀತೀನಿ ನಿಮಗೆ ನಿಮ್ಮ ಬುಕ್ಕಲ್ಲಿ ಇಲ್ಲಿ ಇದೇ ಥರ ಮೂರು ನಾಲ್ಕು ಅಥವಾ ಐದು ಸರಿ ಬರೆಯೋಷ್ಟು ಕಾಲ ಹಾಕ್ಕೋಬೋದು ನೀವು ತುಂಬ ಚೆನ್ನಾಗಿ ಬರೀಬೋದು ಮತ್ತು ತುಂಬ ಚೆನ್ನಾಗಿ ನೀವು ಬರಿಬೇಕು ಬರಿಬಹುದು ಅಲ್ಲ ಬರಿಬೇಕು ಹಾಗೆ ಹೇಳ್ತಾ ಇರ್ತಾ ಬರಿಬೇಕು 1 4 1 141 141 141 1 1 4 2 142 142 143 143 142 143 144 144 144 145 140 145 145 ಓಕೆ 146 146 146 147 147 150 ಇದನ್ನ ಇನ್ನೊಂದ್ಸಲ ಹೇಳಲ್ವಾ ಓಕೆ 141 142 143 144 145
146, 147, 148, 149, 150, 150. ಓಕೆ, ನೀವು ಡೈಲಿ 141 ನಾವೇನು ಹೇಳಿಕೊಟ್ಟಿದ್ದೀವಲ್ಲ ಅದನ್ನ 141 150 ವರೆಗೂ ಡೈಲಿ 10 ಸಲ ಹೇಳಬೇಕು ಅಥವಾ ಡೈಲಿ 10 ಸಲ ಕಲಿಬೇಕು. ಆವಾಗ ನಿಮಗೆ ಯಾವ ನಂಬರ್ ಆದಮೇಲೆ ಯಾವುದು, ಯಾಕೆ ಅಂದರೆ ನೀವು ಇಲ್ಲಿವರೆಗೂ 1 to 100 ರಿವೈಸ್ ಹೇಗೆ ಬರೆಯೋದು ಹಾಗೂ ಸೀದಾ ಬರೆಯೋದು ಹೇಗೆ ಉಲ್ಟಾ ಬರೆಯೋದು ಹೇಗೆ ಅನ್ನೋದನ್ನು ಕಲ್ತಿದ್ದೀರಾ. ಆದರೆ ಇದು ಕೂಡ ನೆಕ್ಸ್ಟ್ ನೀವು ಹೀಗೆ ಬರೀಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಿಮಗೆ ನಾವು ಯಾವುದೇ ಪ್ರಶ್ನೆ ಕೆಳಗಿಂದ ಮೇಲೆ ಕೇಳ್ಬೋದು, ಮೇಲಿಂದ ಕೆಳಗೆ ಹೇಳಿ ಅಂತ ನಾವು ಟೆಸ್ಟ್ ಕೊಡ್ಬೋದು. ಆವಾಗ ನಿಮಗೆ ಬರೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ರಿವೈಸ್ ನಂಬರ್ನ ಬರೀಬೇಕು, ಕರೆಕ್ಟ್ ನಂಬರ್ನ ಬರೀಬೇಕು ಅಲ್ವಾ. ನೀವೆಲ್ಲ ಹೋಮ್ವರ್ಕ್ ಮಾಡ್ತಿರಲ್ಲ ನೋಡಿ, ನೀವು ಯಾವುದೇ ಹೋಮ್ವರ್ಕ್ ಕೊಟ್ಟರು ಬಾಯಲ್ಲಿ ಹೇಳ್ತಾ ಹೇಳ್ತಾ ಬರೀಬೇಕು. ಹೇಳ್ತಾ ಹೇಳ್ತಾ ಬರೆದ್ರೆ ಏನಾಗುತ್ತೆ, ನಿಮಗೆ ಪದಗಳು, ಅಕ್ಷರಗಳು, ಆಲ್ಫಾಬೆಟ್ಗಳು ನೆನಪಲ್ಲಿ ಇರ್ತವೆ. ಹಾಗೆ ಯಾವುದಾದ್ಮೇಲೆ ಯಾವ್ದು ಬರೀಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಬರೆಯುವಾಗ, ಓದುವಾಗ, ಹೇಳುತ್ತಾ ಹೇಳುತ್ತಾ ಬರೆದ್ರೆ ತುಂಬ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಚಿಲ್ಡ್ರನ್ಸ್.